ಸರ್ಕಾರವು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕವಾಗಿ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಿಸಬೇಕು ಅಂತ ರಾಯಭಾಗ ತಾಲೂಕು ಪಾಲಭಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ರಾಯಭಾಗ ತಾಲೂಕು ಪಾಲಭಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ನರೇಗಾ ಯೋಜನೆಯಡಿಯಲ್ಲಿ ಪ್ರತ್ಯೇಕ ಹೈಟೆಕ್ ಶೌಚಾಲಯ ಕಟ್ಟಿಸುತ್ತೇವೆ ಎಂದು ಗ್ರಾಮ ಪಂಚಾಯಿತಿಯವರು ಕಳೆದ ಒಂದು ವರ್ಷಗಳ ಹಿಂದೆ ಹೇಳಿ ಅಲ್ಲಿಯೇ ಇರುವ ಹಳೆಯ ಬಾಲಕಿಯರ ಶೌಚಾಲಯವನ್ನು ನೆಲಸಮಗೊಳಿಸಿದ್ರು. ಹೊಸ ಶೌಚಾಲಯ ಕಟ್ಟಿಸಿಕೊಡುತ್ತೇವೆ ಎಂದು ಹೇಳಿ ಹೋದವರು ಇನ್ನೂವರೆಗೂ ನಮ್ಮ ಶೌಚಾಲಯ ಕಟ್ಟಿಸಿಕೊಟ್ಟಿಲ್ಲ ಎಂದು ವಾಗ್ವಾದ ನಡೆಸಿದ್ರು. ಶಾಲೆಯಲ್ಲಿ 364 ಹೆಚ್ಚು ವಿದ್ಯಾರ್ಥಿಗಳಿದ್ದು ಅದರಲ್ಲಿ ಅತಿ ಹೆಚ್ಚು 217 ಸಂಖ್ಯೆಯಷ್ಟು ಬಾಲಕಿಯರೇ ಇದ್ದೇವೆ. ಆದರೂ ನಮಗೆ ಪ್ರತ್ಯೇಕ ಶೌಚಾಲಯ ಇಲ್ಲ. ಕಳೆದ ದಿನಾಂಕ 6ರಂದು ಗ್ರಾಮ ಪಂಚಾಯಿತಿಯವರು ನಮ್ಮ ಶಾಲೆಯಲ್ಲಿ ವಿಶೇಷ ಮಕ್ಕಳ ಗ್ರಾಮ ಸಭೆ ಕರೆದಾಗ ನಮಗೆ ಅತಿ ಬೇಗ ಪ್ರತ್ಯೇಕ ಬಾಲಕಿಯರಿಗೆ ಶೌಚಾಲಯ ಕಟ್ಟಿಸಿಕೊಡಿ ಎಂದು ಮನವಿ ಮಾಡಿದ್ದೇವೆ. ಶಿಕ್ಷಣ ಇಲಾಖೆಯವರು ಶಾಲೆಗೆ ಬರ್ತಾರೆ ಹೋಗ್ತಾರೆ, ಆದರೆ ನಮಗೆ ಶೌಚಾಲಯ ಇಲ್ಲದ್ದು ಅವರಿಗೆ ಅರಿವು ಬಂದಿರುವುದಿಲ್ಲ. ಗ್ರಾಮ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆಯವರಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ ನಮಗೆ ಜರೂರ ಬಾಲಕಿಯರ ಶೌಚಾಲಯ ಕಟ್ಟಿಸಿಕೊಡಬೇಕು ಎಂದು 8ನೇ ವರ್ಗದ ವಿದ್ಯಾರ್ಥಿನಿಯರಿಗೆ ಮಾಧ್ಯಮದವರ ಮೂಲಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನೇನು ಒಂದು ವಾರದಾಗ ಕಟ್ಟಿಸ್ತೀವಿ ಕಟ್ಟಡ ಇದನ್ನ ಶೌಚಾಲಯ ಇತ್ತಲ್ಲ ಅದನ್ನ ತೆಗೆದ್ರೆ ಕಟ್ಟಡ ಎಷ್ಟು ವರ್ಷ ತೆಗೆದ್ರು? ಈಗ ಶೌಚಾಲಯ ಕಟ್ಟಡ ಇಲ್ಲ ಕಟ್ಟಡ ಪ್ರಾರಂಭ ಮಾಡಿಲ್ರಿ. ಅದಕ್ಕಾಗಿ ಗ್ರಾಮ ಪಂಚಾಯತ್ ಮುಂದೆ ಹೇಳಿವ್ರಿ, ನಾವ್ರಿ ಮಾನ್ಯ ಮಕ್ಕಳ ಗ್ರಾಮ ಸಭೆ ಇದ್ದಾಗ ಅವ್ರ ಮುಂದೆ ಹೇಳಿವ್ರಿ, ಮತ್ತ ಶಿಕ್ಷಣ ಇಲಾಖೆದವರು ಏನು ಹೇಳಿಲ್ರಿ ನಮಗ. ಬರ್ತಾರಿ ನೋಡ್ತಾರಿ ಹಂಗ ಹೋಗ್ತಾರಿ. ಹೆಣ್ಣು ಮಕ್ಕಳ ಶೌಚಾಲಯ ಬಗ್ಗೆ ಯಾರೊಬ್ರು ಇನ್ನೂವರೆಗೆ ನಮ್ಗೆ ಕೇಳಿಲ್ರಿ. ನಾವ ಅದನ್ನ ನೆನಪು ಮಾಡಿದಾಗ ಅಷ್ಟೇ ಎಲ್ಲಾರು ಹೂ ಅಂತಾರಿ, ಅದನ್ನ ಮತ್ತೆ ಕಟ್ಟಡ ಪ್ರಾರಂಭನ ಮಾಡಂಗಿಲ್ರಿ.